ಬಿಟ್ಟು ಬರೀ ಜಾತಿ ಹೆಸರು ಮ್ಯಾಗ ಪಾಪದ ಯಾವುದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕೊಂಡು ತಿರುಗಾಡ್ತಾ ಉಚ್ಚಿಕೊಂಡೇವು ಇವು ಇವಕ್ಕೇನಾದ್ರೂ ಬುದ್ಧಿಗಿದ್ದೆ ಅದ ಅವ್ನ ಮಗಳ ಕಟ್ಕೊಂಡು ಅಪ್ಪಕ್ಕ ಒದ್ದಾಡ್ತದನ ಆ ಫೋಟೋ ಹಿಡ್ಕೊಂಡು ಇವ್ರು ಹೊಟ್ಟಿ ಹೊಂಟಾರ ಜೋಶಿ ಏನು ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಿನಗೆ ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ ಯಾಕೆ ಕಾರಣ ಓಟಿಗೆ ದೇವ್ರ ಹೆಸರು ಮ್ಯಾಗೆ ಸತ್ತವ್ರ ಹೆಸರು ಮ್ಯಾಗೆ ಪಾಪ ಹೆಣ್ಮಗಳು ಅವ್ನು ಯಾವಂತ ತಪ್ಪು ಮಾಡ್ಯಾನ ತಗೊಂಡ ಮುಂಡೆ ಮಗನಿಗೆ ಗಲ್ಲಿಗೇರಿಸ್ಬೇಕಾಯ್ತು ಅವತ್ತೇ ಇನ್ನೊರಿಗೆ ಇಟ್ಟಿರ್ತಕ್ಕಂಥ ಮೂರು ಒಂದು ಕಾನೂನು ತರ್ರಿ ಇಂಥ ಕೇಸ್ಗಳಲ್ಲಿ 3 ಮಂತ್ಸ್ ಎನ್ಕ್ವೈರಿ 3 ಮಂತ್ಸ್ ಆದಮೇಲೆ ಮರಣದಂಡನೆ ಕಡ್ಡಾಯ ಇಂಥ ಕಾನೂನು ನೀವು ತಂದಾಗ ಇಂಥ ಕೃತ್ಯಗಳು ನಡೆಯಲ್ಲ ಅದು ಒಂದು ಪಾಡಿಗಿರಲಿ ಆದರೆ ಆ ಫೋಟೋ ಹಚ್ಕೊಂಡು ಈ ಮುಂಡೆ ಹೊಂಟವಲ್ಲ ಓಟಿಗೆ BJP ಪರಿಸ್ಥಿತಿ ಎಲ್ಲಿಗೆ ಬಂತು ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ 600 ಮಾಡಿದ ಅವನು ಇದಾದರೂ ಒಂದು ಅವನು 600 ಆಗ್ಯದ ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಯಾಕೆ ಬಾಯಿ ಮುಚ್ಕೊಂಡು ಕೂತಾನ ಅದು ಹೆಣ್ಮಕ್ಳು ಅಲ್ವೇನು ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದವ BJPಯವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ಲಿ 600 ಹುಡುಗಿಯರಿಗೆ ಪಿಂಚುಚ್ಚಿದಾನ ಪೆನ್ ಚುಚ್ಚಿದಾನ ಸೀರೆ ಹೇಳ್ದಾನ ಬೆತ್ತಲೆ ಮಾಡ್ಯಾನ ಅವೆಲ್ಲ ವಿಡಿಯೋಗಳು ಬಂದವ ಮೋದಿ ದೋ ದಿನ ಥೇ ಅಚ್ಛೇ ದಿನ ಆಯ ಹೆಂಗೆ ಇದೇ ಅಚ್ಛೇ ದಿನ ಈಗ ಪ್ರಜಲ್ ನನಗೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ನಿಮ್ಮ ದೇವೇಗೌಡರು ಹೇಳಿದ್ರು ಏನು ಪ್ರಯೋಜನ ಬಸರಿ ಆದಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರದ್ದು ಅದನ್ನು ಸಾಕೋರು ಯಾರು ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು ಇದಕ್ಕೆ ಉತ್ತರ ಇದೆಯಾ ಇದಕ್ಕೆ ಉತ್ತರ ಸಿಗಬೇಕು ಅಂತಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗುತ್ತೆ ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದೆ ಮಠಪತಿಗಳು ಧರ್ಮ ಅಂತ ಹೇಳಿದ್ರೆ ಒಲೆಯ ಬೂದಿಯಂ ಒಲೆಯಲು ಬೇಡ ಒಲೆದಂತೆ ಪುಸಿ ಕೊಂಡಿಪ್ಪುವುದು ಪುಸಿ ಪಡೆದರೆ ಏನು ಫಲ ಮನದಲ್ಲಿ ಲೇಸಿಲ್ಲ ತನಕ ಒಂದು ನಾಡ ಹೋಗಿ 9 ನಾಡ ಡಂಬಿಕರನು ಶಿವಮೆಚ್ಚರಾರರು ಕೂಡಲು ಸಂಗಮದೇವ ಬಸವಣ್ಣ 1800-1812 ಹೇಳಿದ್ದಾರೆ ಸಾರ ಸಜ್ಜನರ ಸಂಘ ಮಾಡುವುದು ದುರ್ಜನರ ಸಂಘ ಬೇಡವಯ್ಯ ಇಳಿರಿ ಸ್ವಾಮಿಗಳೇ ಹರ ಹರ ಮಹಾದೇವ್ ವಿಧಾನಸೌಧ ಹತ್ತಿ ಅದು ಬಸವಭವನ ಮಾಡಿ ಬಸವತತ್ವ ಅಂಬೇಡ್ಕರ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ತನ್ನಿ ಈ ಆಹ್ವಾನ ಕೊಟ್ಟು ಬಂದಿದ್ದೀನಿ ಸ್ವಾಮಿಗಳು ಅಂಗೀಕರಿಸಿದ್ದಾರೆ 2 ತಿಂಗಳಾದಮೇಲೆ ಎಲ್ಲ ಮಠಾಧಿಪತಿಗಳ ಸಭೆ ಕರೆದು ಆ ಸಭೆಗೆ ನಾನು ಹೋಗ್ತೀನಿ ಅಲ್ಲಿ ದಲಿತರು ಮುಸ್ಲಿಮ್ಸು ಹಿಂದುಳಿದವರು ಒಂದು ಮೂರನೇ ಒಂದು ದೊಡ್ಡ ಶಕ್ತಿಯ ನಿರ್ಮಾಣಕ್ಕಲ್ಲಿ ಒಂದು ಕೂಗು ಒಂದು ಅಸ್ಥಿಭಾರ ಆವತ್ತು ನಾವು ಹಾಕ್ತೀವಿ.